ಈಗ ಸಾವಿರ ಮಾತನಾಡ ಸಂದರ್ಭದಲ್ಲಿ ಹೇಳಿದ್ರು ಗ್ಯಾರಂಟಿಯನ್ನ ನೋಡಿ ಜನ ಮತ ಕೊಟ್ಟಿದ್ದಾರೆ. ಓಕೆ, ಆ ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತರಬೇಕಲ್ಲ ನಾವು. ಓಕೆ, ಅದಕ್ಕೆ ಪರವಾಗಿ ಮತ್ತೆ ಅವ್ರ ಜನಾದೇಶ ವಿರುದ್ಧನು ಜನರ ವಿರುದ್ಧನು ಆದಂಗ ಆಯ್ತಲ್ಲ. ಸ್ವಲ್ಪ ಅವ್ರಲ್ಲಿ ಗೊಂದಲ ಬಹಳ ಇದೆ. ವಿರೋಧ ಮಾಡ್ಬೇಕಾ ಇದನ್ನ ಅಥವಾ ಸ್ವಾಗತ ಮಾಡ್ಬೇಕು? ಜನರು ಸ್ವಾಗತ ಮಾಡ್ತಾ ಇದಾರೆ, ಬಿಜೆಪಿ ವಿರೋಧ ಮಾಡ್ತಾ ಇದೆ. ಅದು ಒಂದು ಕ್ಲಾರಿಫಿಕೇಶನ್. ಪರ್ಮನೆಂಟ್ ಆಗಿ ಜನರಲ್ಲಿ ಏನು ಅನುಮಾನ, ನಮಗೆ ಗೊತ್ತಿದೆ ಅವ್ರು ವಿರೋಧ ಇದಾರೆ ಅಂತ. ಓಕೆ, ಅದ್ರ ವಿರೋಧಿ ಇದಾರೆ ಅಂದ್ಬಿಟ್ಟು ಅವರು ಹೇಳ್ಬಿಟ್ರೆ ಜನರಿಗೂ ಸ್ಪಷ್ಟವಾಗುತ್ತೆ. ಬಡವರಿಗೆ ಕೊಡೋದ್ರಲ್ಲಿ ವಿರೋಧ ಇಲ್ಲ, ಚರ್ಚೆ ಬೇಡ. ಆದ್ರೆ ಕೂತ್ಕೊಳ್ಳಿ, ನೀವು ಅಭಿವೃದ್ಧಿಯನ್ನ ಹಾಳು ಮಾಡಿದ್ರೆ. ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಇಲ್ಲಿ ಬಜೆಟ್ ಅಲ್ಲಿ. ಅಭಯ್ ಪ್ರಸಾದ್ ರಸ್ತೆಗಿಲ್ಲ, ವಿಚಾರ ಇಲ್ಲ ಹೇಳಿದ್ರೆ ಸಂಶಯ. ಒಂದು ನಿಮಿಷ, ಒಂದು ಪ್ರಕಟಣೆ ಇದೆ. ವಿಧಾನಸಭೆಯ ಮಾನ್ಯ ಸದಸ್ಯರುಗಳಾದ ಶ್ರೀ ಎನ್ ವೈ ಗೋಪಾಲಕೃಷ್ಣ ಅವರು ಪ್ರಸ್ತುತ ಅಧಿವೇಶನದಲ್ಲಿ ದಿನಾಂಕ 3 ಜುಲೈ 2023 21 ಜುಲೈ 2023 ಹಾಗೂ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ದಿನಾಂಕ 13 ಜುಲೈ 2023 21 ಜುಲೈ 2023 ಅಧಿವೇಶನ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಅಂತ ತಿಳಿಸಿ ಈ ಅವಧಿಗೆ ಗೈರಾಜ್ಯಗಳು ಅನುಮತಿ ಕೋರಿರುತ್ತಾರೆ. ನೀವು ಲೆಟರ್ ಬರೆದು ಕೊಟ್ಟಿದ್ದೀರಿ ಅಲ್ಲಲ್ಲ, ಕೆಲವು ಇವು ಈ ಬಿಲ್ಲುಗಳು ಪಲ್ಲುಗಳು ಬಂದಂತ ಸಂದರ್ಭದಲ್ಲಿ ಅಲ್ಲ ಕರೆಕ್ಟ್. ನೀವು ಮೊನ್ನೆ ಲೆಟರ್ ಕೊಟ್ಟು ಬಂದು ಹೋಗಿದ್ದೀರಿ, ಈಗ ಇಲ್ಲ ಅಂತ ಹೇಳಿ ಆಯ್ತು. ಈಗ ಮೊನ್ನೆ ಎನ್ ವೈ ಗೋಪಾಲಕೃಷ್ಣ ಅವ್ರು ಮೊನ್ನೆ ಲೆಟರ್ ಬರೆದು ಕೊಟ್ಟಿದ್ರು, ಇದೀಗ ಬಂದು ಕೂತ್ಕೊಂಡಿದ್ದಾರೆ. ಆಯ್ತು ಅಲ್ಲ, ಪೂರ್ಣ ಪ್ರಮಾಣ ಆಯ್ತು, ಮುಗಿ ಚರ್ಚೆ ಮಾಡಿ ಮುಗೀತಲ್ಲ. ಟೈಮಿಗೆ ಮಾತ್ರ ಆಯ್ತು, ಬಂದಿದ್ದೀನಿ. ಸರಿ, ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ದಿನಾಂಕ 13 ಜುಲೈ 2023 21 ಜುಲೈ 2023 ಅಧಿವೇಶನದ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿ ಈ ಅವಧಿಗೆ ಗೈರಾಜಾರಗಳು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಸದಸ್ಯರು ಅಧಿವೇಶನ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯು ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 203 ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ.